ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ವಂದನೆಗಳು. ರ್ಯಾನ್ಸಮ್, ಈಡುಬಲಿ. ಹೇಗೆ ಜಗತ್ತಿಗೆ ವಿಮೋಚನೆಯನ್ನು ಕೊಡುತ್ತಾರೆ, ಹೇಗೆ ಪ್ರಪಂಚಕ್ಕೆ ಯೇಸುಕ್ರಿಸ್ತರು ರಕ್ಷಣೆ ಕೊಟ್ಟರು. ಯೇಸುಕ್ರಿಸ್ತರ ನಾಮ ಒಂದೇ ಇಡೀ ಲೋಕಕ್ಕೆ ರಕ್ಷಣೆ ಕೊಟ್ಟಿದ್ದು. ನಮ್ಮ ಎಲ್ಲರ ಮೇಲೆ ಇರುವಂತ ದಂಡನೆ ಏನೆಂದರೆ ಮರಣ ದಂಡನೆ. ಏಕೆಂದರೆ ಪಾಪ ಕೊಡುವ ಸಂಬಳ ಮರಣ. ಆ ಮರಣದಿಂದ ವಿಮೋಚನೆಯಾಗಬೇಕಾದರೆ ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತರು ನಮಗಾಗಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿರುವುದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತರನ್ನು ನಾವು ಲೋಕರಕ್ಷಕ ಎಂದು ಹೇಳುತ್ತೇವೆ. ಲೋಕರಕ್ಷಕ ಎಂದರೆ ಇಡೀ ಲೋಕಕ್ಕೆ ರಕ್ಷಣೆ ಕೊಡುವುದಕ್ಕೆ ನಮ್ಮ ಮೇಲೆ ಇರುವ ದಂಡನೆಯನ್ನು ಯೇಸು ಕ್ರಿಸ್ತರು ಅನುಭವಿಸಿದರು. ನಮಗೆ ಮಾತ್ರ ಅಲ್ಲ, ಇಡೀ ಲೋಕದಲ್ಲಿ ಇರುವಂತ ಪಾಪಿಗಳ ಪಾಪವನ್ನು ಹೊತ್ತು ಎಲ್ಲರಿಗೂ ವಿಮೋಚನೆ ಕೊಟ್ಟರು. ಅಪೋಸ್ತಲ ಕೃತ್ಯಗಳು 4:12 ಬರಬೇಕಾದ ರಕ್ಷಣೆ ಇನ್ಯಾರಲ್ಲಿಯೂ ಸಿಗುವುದಿಲ್ಲ. ಯೇಸು ಕ್ರಿಸ್ತರ ನಾಮ ಬಿಟ್ಟರೆ ಬೇರೆ ಯಾವ ನಾಮದಲ್ಲೂ ರಕ್ಷಣೆ ಇಲ್ಲ. ಇವತ್ತು ಲೋಕದಲ್ಲಿ ಎಷ್ಟು ಜನ ರಕ್ಷಣೆ ಹೊಂದಿದ್ದಾರೆ, ಎಷ್ಟು ಜನಸಂಖ್ಯೆ ಯೇಸು ಕ್ರಿಸ್ತರನ್ನು ಅಂಗೀಕಾರ ಮಾಡಿದ್ದಾರೆ ಎಂದು ಲೋಕದ ಜನಗಣತಿಯಲ್ಲಿ ನೋಡುವುದಾದರೆ, ಇವತ್ತು ವೇಗವಾಗಿ ಬೆಳೆದಿರುವ ಧರ್ಮ ಯಾವುದೆಂದರೆ ಮುಸ್ಲಿಂ ಧರ್ಮ. ಕಮ್ಮಿಯಾಗುತ್ತಿರುವ ಧರ್ಮ ಯಾವುದೆಂದರೆ ಕ್ರಿಶ್ಚಿಯಾನಿಟಿ. ಆದ್ದರಿಂದ ಲೋಕದಲ್ಲಿ ಎಷ್ಟೋ ಸುವಾರ್ತೆ ಸಾರಿ ಎಷ್ಟೋ ಕೋಟ್ಯಾನುಕೋಟಿ ಹಣ ಖರ್ಚು ಮಾಡಿ ಕೂಟಗಳನ್ನು ಮಾಡಿ ಬಂದಿರುವಂಥ ಕ್ರೈಸ್ತರು ಎಂದರೆ ಬರೀ 33% ಮಾತ್ರ. ಆ 33%ನಲ್ಲಿ ಎಂಥ ಜನರು ಸೇರಿದ್ದಾರೆ ಎಂದರೆ ಹೆಸರಿಗೆ ಮಾತ್ರ ಕ್ರಿಶ್ಚಿಯಾನಿಟಿಗೆ ಸೇರಿದ್ದಾರೆ. ಯೇಸು ಕ್ರಿಸ್ತರ ಹೆಸರನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಲೋಕದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ, ಕುಡಿಯುತ್ತಾರೆ, ಕೆಟ್ಟದಾಗಿ ಮಾತನಾಡುತ್ತಾರೆ, ಮೈ ಮೇಲೆ ನೆಟ್ಟಗೆ ಬಟ್ಟೆ ಹಾಕುವುದಿಲ್ಲ, ಮದುವೆ ಮಾಡಿಕೊಳ್ಳುತ್ತಾರೆ, ಅವರನ್ನು ಬಿಟ್ಟು ಮತ್ತೆ ಮದುವೆ ಮಾಡಿಕೊಳ್ಳುತ್ತಾರೆ, ಇವತ್ತು ಇವರು ನಾಳೆ ಇನ್ನೊಬ್ಬರು ಅನ್ನೋ ರೀತಿಯಲ್ಲಿ ಇದ್ದಾರೆ. ಇಂಥ ಕ್ರೈಸ್ತರು ಸೇರಿ ಜಗತ್ತಿನಲ್ಲಿ ಬರೀ 33% ಮಾತ್ರ. ಭಾರತದಲ್ಲಿ ನೋಡಬೇಕಾದರೆ ಕೇವಲ 4% ಮಾತ್ರ. ಹಾಗಾದರೆ ಮಿಕ್ಕಿದಂಥ 96% ಜನರಿಗೆ ರಕ್ಷಣೆ ಹೇಗೆ? ಮತ್ತೆ ಆಕಾಶದ ಕೆಳಗೆ ಯೇಸು ಕ್ರಿಸ್ತರ ನಾಮ ಅಲ್ಲದೆ ಬೇರೆ ಯಾವ ನಾಮದಲ್ಲೂ ರಕ್ಷಣೆ ಇಲ್ಲ ಎಂದು ಹೇಳುತ್ತಾರಲ್ಲ, ಹಾಗಾದರೆ ಯೇಸು ಕ್ರಿಸ್ತರು ಏಕೆ ಲೋಕರಕ್ಷಕ? ಯೋಹಾನ 4:42. ಲೋಕರಕ್ಷಕ ಎಂದರೆ ಬರೀ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಇರುವಂತ ಪ್ರತಿಯೊಬ್ಬ ಮನುಷ್ಯರಿಗೂ ಯೇಸು ಕ್ರಿಸ್ತರು ರಕ್ಷಕ. ಯೇಸು ಕ್ರಿಸ್ತರ ನಾಮ ಲೋಕದಲ್ಲಿ ಗೊತ್ತಿರುವಂತ ವ್ಯಕ್ತಿಗಳು ಎಲ್ಲರೂ ಇದ್ದಾರೆ. ಆದರೆ ಯೇಸು ಕ್ರಿಸ್ತರನ್ನು ಎಲ್ಲರೂ ಸ್ವಂತ ರಕ್ಷಕ ಎಂದು ಅಂಗೀಕಾರ ಮಾಡಿಲ್ಲ. ಹಾಗಿರಬೇಕಾದರೆ ಎಷ್ಟೋ ಜನರು ದುರ್ಘಟನೆಗಳಲ್ಲಿ ಸತ್ತು ಹೋದರು, ಅವರಿಗೆ ಹೇಗೆ ರಕ್ಷಕ? ಭೂಕಂಪದಲ್ಲಿ ಕೋಟ್ಯಾನುಕೋಟಿ ಜನಗಳು ಸತ್ತು ಹೋಗಿದ್ದಾರೆ, ಆಕ್ಸಿಡೆಂಟ್ನಲ್ಲಿ, ದುರಂತದಲ್ಲಿ ಸತ್ತು ಹೋಗಿದ್ದಾರೆ. ಅರಬ್ ದೇಶದಲ್ಲಿ ನೋಡುವುದಾದರೆ ಚಿಕ್ಕ ಮಕ್ಕಳನ್ನೇ ಸಾಯಿಸುತ್ತಾರೆ. ಹಾಗಾದರೆ ಯೇಸು ಕ್ರಿಸ್ತರು ರಕ್ಷಕ ಅಲ್ವಾ? ಯೇಸು ಕ್ರಿಸ್ತರು ಮೊದಲನೆಯ ಬರುವಿಕೆಯಲ್ಲಿ ಅವರು ಬರಬೇಕಾದರೆ ಇಸ್ರಾಯೇಲ್ನಲ್ಲಿ ಸುವಾರ್ತೆಯನ್ನು ಸಾರಿದರು. ಅವರ ಸುವಾರ್ತೆಯನ್ನು ಕೇಳಿ ಎಷ್ಟು ಜನ ಕ್ರೈಸ್ತರಾದರು, ಎಷ್ಟು ಜನ ರಕ್ಷಣೆಗೆ ಬಂದರು ಎಂದು ನೋಡುವುದಾದರೆ ಅನೇಕ ಜನ ಬರಲಿಲ್ಲ. ಅವರ ಜನಗಳೇ ಅವರನ್ನು ಶಿಲುಬೆಗೆ ಹಾಕಿ ಸಾಯಿಸಿದರು. ಹಾಗಾದರೆ ಹೇಗೆ ಯೇಸು ಕ್ರಿಸ್ತರು ಲೋಕರಕ್ಷಕ ಎಂದು ಹೇಳುವುದಕ್ಕೆ ಸಾಧ್ಯ? ಅದಕ್ಕೆ ಸಾಮಾನ್ಯವಾಗಿ ಪ್ರಶ್ನೆ ಕೇಳಿದರೆ ಏನು ಅನ್ನುತ್ತಾರೆ ಎಂದರೆ, ಯೇಸು ಕ್ರಿಸ್ತರು ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಇಡೀ ಲೋಕವೆಲ್ಲ ಕ್ರಿಶ್ಚಿಯಾನಿಟಿಗೆ ಸೇರುತ್ತದೆ, ಇಡೀ ಲೋಕ ರಕ್ಷಣೆಗೆ ಬರುತ್ತದೆ ಎಂದು ಹೇಳುತ್ತಾರೆ. ಹಾಗಾದರೆ ಸತ್ಯವೇದದಲ್ಲಿ ಇದಕ್ಕೆ ಆಧಾರ ಇದೆಯಾ ಎಂದರೆ, ಸತ್ಯವೇದದಲ್ಲಿ ಯೇಸು ಕ್ರಿಸ್ತರು ತನ್ನ 2ನೇ ಬರುವಿಕೆಯ ಬಗ್ಗೆ ಸೂಚನೆ ಹೇಳುವಾಗ ಹೇಳುತ್ತಾರೆ, ಲೂಕ 17:26-27, ನೋಹನ ದಿವಸಗಳಲ್ಲಿ ಹೇಗೋ ಇತ್ತೋ ಅದೇ ರೀತಿಯಲ್ಲಿ ಮನುಷ್ಯ ಕುಮಾರನ ದಿವಸಗಳಲ್ಲಿಯೂ ಇರುವುದು. ನೋಹನ ದಿನಗಳಲ್ಲಿ ಜನರು ಕುಡಿಯುತ್ತಾ ತಿನ್ನುತ್ತಾ ವ್ಯಭಿಚಾರ ಮಾಡುತ್ತಿದ್ದರು, ಅದೇ ಪ್ರಕಾರ ಕ್ರಿಸ್ತರ 2ನೇ ಬರುವಿಕೆಯಲ್ಲಿ ಇರುವಂಥ ಜನರು ಕ್ರೈಸ್ತರನ್ನು ಅಂಗೀಕಾರ ಮಾಡಿ ರಕ್ಷಣೆಗೆ ಬರುವುದು ಅಸಾಧ್ಯ. ಅದರ ಬದಲಾಗಿ ಅದಕ್ಕಿಂತ ಮೋಸವಾಗಿ ಇರುವಂಥ ಸ್ಥಿತಿಯಲ್ಲಿ ಇರುತ್ತಾರೆ. ಅದಕ್ಕೆ ಯೇಸು ಕ್ರಿಸ್ತರು ಲೂಕ 18:8 ಹೇಳಿದ್ದು, ಮನುಷ್ಯ ಕುಮಾರನ್ನು ತಿರುಗಿ ಬರಬೇಕಾದರೆ ನಂಬಿಕೆಯನ್ನು ಕಾಣುತ್ತಾನ ಎಂದು ಒಂದು ಪ್ರಶ್ನೆ ಹಾಕಿದರು. ಯೇಸು ಕ್ರಿಸ್ತರು ಬರುವುದಕ್ಕಿಂತ ಮುಂಚೆ 4000 ವರ್ಷದ ಇಂದಿನ ದಿನಗಳಲ್ಲಿ ಇರುವಂಥ ಜನಗಳಿಗೆ ಯಾವ ರೀತಿ ರಕ್ಷಣೆ ಎಂದು ನೋಡಬೇಕಾದರೆ, ಅದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಹೇಳುವುದು ಯೇಸು ಕ್ರಿಸ್ತರು ಬರುವುದಕ್ಕಿಂತ ಮುಂಚೆ 2 ಕಾಲಗಳಿತ್ತು. ಒಂದು ಮನಸ್ಸಾಕ್ಷಿಯ ಕಾಲ, ಇನ್ನೊಂದು ನ್ಯಾಯ ಪ್ರಮಾಣದ ಕಾಲ. ಆದಾಮನನ್ನು ಸೃಷ್ಟಿ ಮಾಡಿದ್ದರಿಂದ ಹಿಡಿದು ಮೋಸೆಯ ಮುಖಾಂತರ ಧರ್ಮಶಾಸ್ತ್ರ ಕೊಡುವ ತನಕ ಮನಸ್ಸಾಕ್ಷಿಯ ಕಾಲ. ಆದ್ದರಿಂದ ಮನಸ್ಸಾಕ್ಷಿಯ ಮೇಲೆ ಯಾರೆಲ್ಲ ದೇವರ ಮಾತಿನ ಪ್ರಕಾರ ನಡೆದುಕೊಳ್ಳುತ್ತಾರೋ ಆ ರೀತಿಯ
ಆ ಆಧಾರದ ಮೇಲೆ ದೇವರು ಅವರಿಗೆ ತೀರ್ಪು ಮಾಡುತ್ತಾರೆ ಎಂದು ಹೇಳುತ್ತಾರೆ. ಮನಸ್ಸಾಕ್ಷಿಯ ಕಾಲ ಮುಗಿದು ಹೋದ ಮೇಲೆ ದೇವರು ಇಸ್ರಾಯೇಲ್ ಜನರಿಗೆ ಮೋಸೆ ಮುಖಾಂತರ ನ್ಯಾಯ ಪ್ರಮಾಣ ಕೊಟ್ಟರು. ಆದ್ದರಿಂದ ಯಾರು ನ್ಯಾಯ ಪ್ರಮಾಣದ ಪ್ರಕಾರ ನಡೆದುಕೊಳ್ಳುತ್ತಾರೋ ಅವರಿಗೆ ಅದರ ಪ್ರಕಾರ ತೀರ್ಪು ಆಗುತ್ತದೆ ಎಂದು ಹೇಳುತ್ತಾರೆ. ಈ ನ್ಯಾಯ ಪ್ರಮಾಣವನ್ನು ಯಾರಿಗೆ ಕೊಟ್ಟರು ಎಂದರೆ ಇಡೀ ಲೋಕದ ಜನರಿಗೆ ಕೊಡಲಿಲ್ಲ, ಇಸ್ರಾಯೇಲ್ ಜನರಿಗೆ ಮಾತ್ರ ಕೊಟ್ಟಿದ್ದು. ಆದ್ದರಿಂದ ಮನಸ್ಸಾಕ್ಷಿಯ ಮುಖಾಂತರ ಆಗಲಿ ನ್ಯಾಯ ಪ್ರಮಾಣದ ಮುಖಾಂತರ ಆಗಲಿ ಯಾರು ದೇವರ ಮುಂದೆ ನೀತಿವಂತರಾಗುವುದಕ್ಕೆ ಸಾಧ್ಯನಾ ಎಂದು ನಮ್ಮ ಸತ್ಯವೇದದಲ್ಲಿ ಉತ್ತರ ಹುಡುಕಿದರೆ ನಮಗೆ ಆಶ್ಚರ್ಯಕರವಾಗಿ ನಮಗೆ ಉತ್ತರ ಸಿಗುತ್ತದೆ. ರೋಮಾಪುರ 3:20. ನೇಮನಿಷ್ಠೆಗಳನ್ನು ಅನುಸರಿಸಿ ಯಾರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳಿದ ಎಂದು ಹೇಳಬೇಕಾದರೆ ಇನ್ನು ಮನಸ್ಸಾಕ್ಷಿಯ ಮುಖಾಂತರ ಯಾರಾದರೂ ದೇವರ ಮುಂದೆ ನೀತಿವಂತರಾಗುವುದಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಇಲ್ಲ. ನೀವೇ ಯೋಚನೆ ಮಾಡಿ ನೋಡಿ, ನಿಮಗೂ ನಮಗೂ ಮನಸ್ಸಾಕ್ಷಿ ಇದೆ, ಆದರೆ ನಮ್ಮ ಮನಸ್ಸಾಕ್ಷಿ ಹೇಳುವುದನ್ನು ನಾವು ಕೇಳುವುದಿಲ್ಲ, ಯಾರೂ ಕೇಳುವುದಿಲ್ಲ. ಮನಸ್ಸಾಕ್ಷಿ ಇದ್ದರೂ ಸರಿ, ನಾವು ತಪ್ಪುಗಳನ್ನು ಮಾಡುತ್ತೇವೆ. ನಾವೇ ಸತ್ಯವೇದ ಓದಿ ನ್ಯಾಯ ಪ್ರಮಾಣ ತಿಳಿದು ಸತ್ಯವನ್ನು ತಿಳಿದುಕೊಂಡು ನಾವು ತಪ್ಪು ಮಾಡಿರಬೇಕಾದರೆ ಇನ್ನು ಆ ಕಾಲದಲ್ಲಿ ಏನೂ ಇಲ್ಲದೆ ಬರೀ ಮನಸ್ಸಾಕ್ಷಿ ಇಟ್ಟುಕೊಂಡು ದೇವರಿಗೆ ಯೋಗ್ಯರಾಗಿ ಬದುಕುವುದಕ್ಕೆ ಸಾಧ್ಯನಾ? ಅದಕ್ಕೆ ಹೇಳಿದು ಗಲಾತ್ಯ 2:21. ನ್ಯಾಯ ಪ್ರಮಾಣದ ಮುಖಾಂತರ ಯಾರಾದರೂ ನೀತಿವಂತರಾಗಿದ್ದರೆ ಯೇಸು ಕ್ರಿಸ್ತರು ಮರಣ ಹೊಂದಿದ್ದು ವ್ಯರ್ಥವಾಗುತ್ತಿತ್ತು. ಹಾಗಾದರೆ ನ್ಯಾಯ ಪ್ರಮಾಣದ ಮುಖಾಂತರ ಯಾರು ನೀತಿವಂತರಾಗಿಲ್ಲ ಎಂದು ಅರ್ಥ. ಅದಕ್ಕೆ ತಾನೇ ದೇವರು ಯೇಸು ಕ್ರಿಸ್ತರನ್ನು ಕಳಿಸಿಕೊಟ್ಟಿದ್ದು. ನ್ಯಾಯ ಪ್ರಮಾಣದ ಮುಖಾಂತರ ನೀತಿವಂತರಾಗುವುದಕ್ಕೆ ಸಾಧ್ಯವಿಲ್ಲ ಎಂದರೆ ಮನಸ್ಸಾಕ್ಷಿಯ ಮುಖಾಂತರ ಯಾರಾದರೂ ನೀತಿವಂತರಾಗುವುದಕ್ಕೆ ಸಾಧ್ಯನಾ? ಖಂಡಿತವಾಗಿ ಇಲ್ಲ. ರೋಮಾಪುರ 3:9-12. ಗ್ರೀಕರಾಗಲಿ ಯಹೋದ್ಯರಾಗಲಿ ಎಲ್ಲರೂ ಪಾಪಕ್ಕೆ ಒಳಗಾಗಿದ್ದಾರೆ ಎಂದ ಮೇಲೆ ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ನೀತಿವಂತನೂ ಇಲ್ಲ, ತಿಳುವಳಿಕೆಯುಳ್ಳವನೂ ಇಲ್ಲ, ಎಲ್ಲರೂ ದಾರಿ ತಪ್ಪಿದವರಾಗಿ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವನು ಒಬ್ಬನಾದರೂ ಇಲ್ಲ. ಹಾಗಾದರೆ ಎಲ್ಲರೂ ಪಾಪದಲ್ಲಿ ಬಿದ್ದಿದ್ದಾರೆ. ಹಾಗಾದರೆ ಯೇಸು ಕ್ರಿಸ್ತರು ಬರುವುದಕ್ಕಿಂತ ಮುಂಚೆ ಇದ್ದಂಥ ಜನಗಳಿಗೆ ಒಬ್ಬರಿಗೂ ರಕ್ಷಣೆ ಇಲ್ಲ. ಯೇಸು ಕ್ರಿಸ್ತರ ಬಂದಿದ ನಂತರ ಮಾತ್ರ ರಕ್ಷಣೆ ಇದೆ. ಎಷ್ಟೋ ಜನ ಅಮಾಯಕ ಮಕ್ಕಳು ಬುದ್ಧಿಹೀನರಾಗಿ ಹುಟ್ಟುತ್ತಾರೆ. ಈ ಮಕ್ಕಳು ಯೇಸು ಕ್ರಿಸ್ತರಿಗೆ ಮಕ್ಕಳಲ್ವಾ? ಈ ಮಕ್ಕಳಿಗೆ ಒಳ್ಳೆಯದು ಕೆಟ್ಟದು ಯಾವುದು ಎಂದು ಇದುವರೆಗೂ ಗೊತ್ತಿಲ್ಲ. ಯೇಸು ಕ್ರಿಸ್ತರು ರಕ್ಷಕ ಅಲ್ವಾ? ಹಾಗಾದರೆ ಇವರಿಗೆ ಯಾವ ಥರ ರಕ್ಷಣೆ? ಇವರು ಯೇಸು ಕ್ರಿಸ್ತರನ್ನು ಅಂಗೀಕಾರ ಮಾಡಲಿಲ್ವಲ್ಲ, ಅಂಗೀಕಾರ ಮಾಡುವಂಥ ಒಂದು ಜ್ಞಾನನೂ ಇಲ್ಲವಲ್ಲ. ಅದಕ್ಕೆ ಎಷ್ಟೋ ಜನ ಹೇಳುತ್ತಾರೆ ಅವರಿಗೆ ದೇವರು ಕೃಪೆ ಕೊಡುತ್ತಾರೆ, ಅವರಿಗೆ ಬುದ್ಧಿ ಇಲ್ಲದ್ದರಿಂದ ದೇವರು ಅವರನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ ಎನ್ನುತ್ತಾರೆ. ದೇವರು ಆ ರೀತಿಯಾಗಿ ಕೃಪೆ ಕೊಟ್ಟು ಅವರನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಂದರೆ ನಾವ್ಯಾಕೆ ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಎಂದು ಪ್ರಾರ್ಥನೆ ಮಾಡಬೇಕು? ನಮಗೂ ಒಂದು ಪೆದ್ದು ಮಗುವನ್ನು ಕೊಡು ಎಂದು ಪ್ರಾರ್ಥನೆ ಮಾಡಬಹುದಿತ್ತಲ್ಲ. ಅವನು ಹುಟ್ಟಿದ ತಕ್ಷಣ ಸ್ವರ್ಗಕ್ಕೆ ಹೋಗುತ್ತಿರಬಹುದಲ್ಲ. ಹಾಗಾದರೆ ಇದುವರೆಗೂ ಆ ಥರ ಯಾರೂ ಪ್ರಾರ್ಥನೆ ಮಾಡಲಿಲ್ಲವಲ್ಲ. ಯಾಕೆ ಎಂದರೆ ಇದರಲ್ಲೇ ನಮಗೆ ಗೊತ್ತಾಗುತ್ತದೆ ಇದೆಲ್ಲ ಸತ್ಯ ಅಲ್ಲ ಎಂದು. ಆಕಾಶದ ಕೆಳಗೆ ಕೊಟ್ಟಿರುವಂಥ ಒಂದೇ ಒಂದು ನಾಮವನ್ನು ಅರಿಕೆ ಮಾಡಿಲ್ಲ ಎಂದು ಅವರನ್ನು ನರಕಕ್ಕೆ ಹಾಕೋದು ನ್ಯಾಯನಾ? ಹಾಗೆ ಇರಬೇಕಾದರೆ ಯೇಸು ಕ್ರಿಸ್ತರು ಹೇಗೆ ಲೋಕರಕ್ಷಕ ಯೋಹಾನ 3:16 ಹೇಳುತ್ತಾರೆ, ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟರು, ಯಾಕೆಂದರೆ ಒಬ್ಬರು ಕೂಡ ನಾಶವಾಗಬಾರದೆಂದು ಹೇಳುತ್ತಾರೆ. ಇಬ್ರಿಯ 2:9 ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಿದರು. ಹಾಗಿದ್ದರೆ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಿದ್ದರು, ಯಾಕೆ ಎಲ್ಲರೂ ರಕ್ಷಣೆ ಹೊಂದಲಿಲ್ಲ? ಎಲ್ಲರಿಗೂ ಯಾವಾಗ ರಕ್ಷಣೆ? ಯೇಸು ಕ್ರಿಸ್ತರು ಹೇಗೆ ರಕ್ಷಕ, ಹೇಗೆ ಇಡೀ ಜಗತ್ತಿಗೆ ವಿಮೋಚನೆ ಕೊಡುತ್ತಾರೆ ಎಂದು ತಿಳಿಯೋಣ. 1 ತಿಮೋತಿ 2:3-6. ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಬರುವುದು ದೇವರ ಚಿತ್ತವಾಗಿದೆ. ಯಾಕೆಂದರೆ ದೇವರ ಒಬ್ಬನೇ, ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಯೇಸು ಕ್ರಿಸ್ತರೇ. ಆತನು ಎಲ್ಲರಿಗೋಸ್ಕರ ವಿಮೋಚನೆ ಕ್ರಯಧನವಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು. ವಿಮೋಚನೆ ಕ್ರಯ ಎಂದರೆ ಅಥವಾ ಈಡುಬಲಿ ಎಂದರೆ ಇಂಗ್ಲಿಷ್ನಲ್ಲಿ ಬರುವಂಥ ಪದ ರ್ಯಾನ್ಸಮ್. ರ್ಯಾನ್ಸಮ್ಗೆ ಗ್ರೀಕ್ನಲ್ಲಿ ಆಂಟಿಲೂತ್ರಾನ್ ಎಂದು ಹೇಳುತ್ತಾರೆ. ಇದರ ಅರ್ಥ ಸರಿ ಸಮಾನವಾಗಿರುವ ಬೆಲೆ. ವಿಮೋಚನೆ ಕಾಂಡ 21:23-25. ಈ ವಾಕ್ಯದಲ್ಲಿ ದೇವರು ಹೇಳಿದ್ದಾರೆ, ಕಣ್ಣಿಗೆ ಕಣ್ಣು, ಕೈಗೆ ಕೈ, ಕಾಲಿಗೆ ಕಾಲು, ಒಂದು ಪ್ರಾಣಕ್ಕೆ ಒಂದೇ ಪ್ರಾಣ, ಒಂದಕ್ಕೆ ಒಂದೇ ಕೊಡಬೇಕು.
ನಮ್ಮ ರಕ್ಷಕ ಇರುವುದು ಒಬ್ಬರೇ. ಅವರಿಗೆ ಇರುವಂತ ಒಂದೇ ಒಂದು ಜೀವವನ್ನು ಒಬ್ಬರಿಗೆ ಕೊಡುವುದಕ್ಕೆ ಸಾಧ್ಯ. ಹಾಗಾದರೆ ಜೀವಕ್ಕೆ ಜೀವ ಒಂದೇ ಪ್ರಾಣ ಕೊಡಬೇಕಾಗಿರುತ್ತೆ ಹೊರತು ಹಲವಾರು ಜೀವಕ್ಕೆ ಒಂದು ಜೀವ ಕೊಡುವುದಕ್ಕೆ ಸಾಧ್ಯವಿಲ್ಲ. ತನ್ನ ಹತ್ತಿರ ಇರುವಂತಹ ಜೀವವನ್ನು ಒಬ್ಬ ಮನುಷ್ಯನಿಗೆ ಕೊಟ್ಟಿದ್ದಾರೆ. ಯಾರೆಂದರೆ ನಮ್ಮ ಎಲ್ಲರಿಗೂ ಮೂಲ ತಂದೆಯಾದ ಆದಾಮನು. ಯೇಸು ಕ್ರಿಸ್ತರು ತನ್ನ ಹತ್ತಿರ ಇರುವಂತಹ ಒಂದೇ ಒಂದು ಜೀವವನ್ನು ಮೊದಲನೆಯ ಮನುಷ್ಯ ಆದಾಮನಿಗೆ ವಿಮೋಚನೆ ಕ್ರಯಧನವಾಗಿ ಕೊಟ್ಟರು. ಯಾಕೆಂದರೆ ಆದಾಮನಿಗೆ ಕೊಡಬೇಕಾಗಿತ್ತು ಎಂದರೆ ದೇವರು ಮೊದಲು ಸೃಷ್ಟಿ ಮಾಡಿದ್ದು ಆದಾಮನನ್ನು. ಆದಾಮನು ನಿದ್ದೆ ಹೋದಾಗ ಅವನ ಪಕ್ಕೆ ಎಲುಬಿನಿಂದ ಒಂದು ಎಲುಬನ್ನು ತೆಗೆದು ಅವ್ವಾಳನ್ನು ಸೃಷ್ಟಿ ಮಾಡಿದರು. ಅವ್ವಾಳು ಬಂದಿದ್ದು ಯಾರಿಂದ ಎಂದರೆ ಆದಾಮನಿಂದ. ನಾವೆಲ್ಲರೂ ಒಂದೇ ರಕ್ತದಿಂದ ಸೃಷ್ಟಿ ಮಾಡಲ್ಪಟ್ಟವರು. ನಾವೆಲ್ಲರೂ ಈ ಇಬ್ಬರಿಂದ ಬಂದವರು. ಅದಕ್ಕೆ ನಮ್ಮ ಮೂಲ ತಂದೆ ತಾಯಿ ಯಾರೆಂದರೆ ಆದಾಮ ಅವ್ವಾಳು. ಅವರಿಂದಾನೇ ನಾವೆಲ್ಲರೂ. ಅಪೋಸ್ತಲ ಕೃತ್ಯಗಳು 17:26. ಒಬ್ಬ ಮನುಷ್ಯ ಆದಾಮನಿಂದಲೇ ಲೋಕದಲ್ಲಿ ಇರುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಮನುಷ್ಯರು ಬಂದಿದ್ದು ಎದೇನ್ ತೋಟದಲ್ಲಿ ಆದಾಮ್ ಪಾಪ ಮಾಡಿದ್ದರಿಂದ ಲೋಕದಲ್ಲಿ ಮರಣ ದಂಡನೆ ಬಂತು. ಈ ದಂಡನೆ ಪ್ರತಿಯೊಬ್ಬರ ಮನುಷ್ಯರ ಮೇಲೆ ಬಂತು. ರೋಮಾಪುರ 5:12. ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿತು. ಕೀರ್ತನೆಗಳು 51:5. ನಾವು ಹುಟ್ಟುವುದಕ್ಕಿಂತ ಮುಂಚೆ ಮರಣ ದಂಡನೆ ಎಲ್ಲರ ಮೇಲೆ ಇತ್ತು. ನೀತಿವಂತನು ಒಬ್ಬನೂ ಇಲ್ಲ. ಎಲ್ಲರ ಮೇಲೆ ಮರಣ ದಂಡನೆ ಇದೆ. ಲೋಕದಲ್ಲಿ ಸಾಯುತ್ತಿರುವುದು ತನ್ನ ಸ್ವಂತ ಪಾಪದಿಂದ ಅಲ್ಲ, ಆದಾಮನಿಂದ ಬಂದಂತ ಪಾಪದ ನಿಮಿತ್ತವಾಗಿ. ಆದಾಮನು ಬರಬೇಕಾದ ಒಬ್ಬ ಮನುಷ್ಯನಿಗೆ ಸೂಚನೆಯಾಗಿದ್ದಾನೆ. ಅದು ಯಾರೆಂದರೆ ಯೇಸು ಕ್ರಿಸ್ತರು. ಮೊದಲನೆಯ ಆದಾಮನಿಗೆ ಮಾದರಿಯಾಗಿದ್ದಾರೆ. 1 ಕೊರಿಂಥ 15:45-47. ಇಲ್ಲಿ ಎರಡು ಆದಾಮನ ಬಗ್ಗೆ ಹೇಳಿದ್ದಾರೆ. ಮೊದಲನೆಯ ಆದಾಮನು ಮನುಷ್ಯನು, ಕಡೆಯ ಆದಾಮನು ಆತ್ಮನಿಂದ ಬಂದವರು. ಮೊದಲನೆಯ ಮನುಷ್ಯನು ಮಣ್ಣಿನಿಂದ ಉಂಟಾಗಿ ಮಣ್ಣಿಗೆ ಸಂಬಂಧ ಪಟ್ಟವನು. ಎರಡನೇ ಮನುಷ್ಯನು ಪರಲೋಕದಿಂದ ಬಂದ ಯೇಸು ಕ್ರಿಸ್ತರು. ಯಾಕೆ ಭೂಲೋಕದಲ್ಲಿ ಎರಡನೇ ಆದಾಮನಾಗಿ ಬಂದರು ಎಂದರೆ ಎಲ್ಲರಿಗೂ ವಿಮೋಚನೆ ಕ್ರಯಧನ ಕೊಡುವುದಕ್ಕೆ, ಸರಿಸಮಾನವಾದ ಬೆಲೆ ಕೊಡುವುದಕ್ಕೆ. ಯೇಸು ಕ್ರಿಸ್ತರೇ ಯಾಕೆ ಪರಲೋಕದಿಂದ ಬರಬೇಕಾಯಿತು? ಯಾಕೆ ಆದಾಮನಿಗೆ ಅಷ್ಟೊಂದು ಜನ ಮಕ್ಕಳಿದ್ದಾರಲ್ಲ, ಯಾರಾದರೂ ತನ್ನ ತಂದೆಗೆ ವಿಮೋಚನೆ ಕ್ರಯ ಧನವ ಕೊಡುವುದಕ್ಕೆ ಕೊಡುತ್ತೇನೆ ಎಂದು ದಯವಿಟ್ಟು ನಮ್ಮ ತಂದೆಯನ್ನು ಬಿಟ್ಟು ಬಿಡಿ ಎಂದು ಕೇಳಬಹುದಿತ್ತಲ್ಲ, ಯಾಕೆ ಕೇಳಲಿಲ್ಲ ಅಂದರೆ ಎಲ್ಲ ಮನುಷ್ಯರು ಪಾಪದಲ್ಲಿ ಇದ್ದಾರೆ, ಒಬ್ಬ ನೀತಿವಂತನೂ ಇಲ್ಲ. ಒಬ್ಬ ಪಾಪಿ ಒಬ್ಬ ಪಾಪಿಗೆ ವಿಮೋಚನೆ ಕೊಡುವುದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಹಾಗಾದರೆ ಪರಲೋಕದಿಂದ ದೂತ ಬಂದು ಕೂಡ ಕೊಡಬಹುದಿತ್ತಲ್ಲ. ದೇವದೂತರು ಪರಿಶುದ್ಧರು, ಅವರು ಬನ್ನಿ ಮನುಷ್ಯನಿಗೆ ವಿಮೋಚನೆ ಕೊಡಬಹುದಿತ್ತಲ್ಲ ಎಂದರೆ ದೇವದೂತರು ವಿಮೋಚನೆ ಕ್ರಯ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕೀರ್ತನೆಗಳು 8:4-5, ಮನುಷ್ಯರನ್ನು ದೇವದೂತರಿಗಿಂತ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಹಾಗಾದರೆ ದೇವದೂತರಿಗೂ ಮನುಷ್ಯರಿಗೂ ವ್ಯತ್ಯಾಸ ಇದೆ. ಒಬ್ಬ ದೇವದೂತ ಬಂದು ಮನುಷ್ಯನಿಗೆ ಈಡುಕೊಟ್ಟರೆ ಅದು ಜಾಸ್ತಿಯಾಗುತ್ತದೆ. ಏಕೆಂದರೆ ದೇವದೂತರು ಮನುಷ್ಯನಿಗಿಂತ ಮೇಲೆ ಇದ್ದಾರೆ. ಅದು ಈಡು ಬಲಿಯಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಒಬ್ಬ ಮನುಷ್ಯನಿಂದ ಆಗಿಲ್ಲ, ದೇವದೂತನಿಂದನೂ ಆಗಿಲ್ಲ, ಪ್ರಾಣಿಯನ್ನಾದರೂ ಕೊಡಬಹುದಿತ್ತಲ್ಲ. ಯಾಕೆ ಎಂದರೆ ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸ ಇದೆ. ಮನುಷ್ಯನಿಗಿಂತ ಪ್ರಾಣಿ ಕೆಳಗೆ ಇದೆ. ಕೆಳಗೆ ಇರುವಂತ ಪ್ರಾಣಿ ಮನುಷ್ಯನಿಗೆ ಈಡು ಕೊಡುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ಹೇಳುವುದು 10:4, ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರ ಆಗುವುದು ಅಸಾಧ್ಯವಾಗಿದೆ. ಹಾಗಾದರೆ ಮನುಷ್ಯನಿಂದಲೂ ಅಸಾಧ್ಯವಿಲ್ಲ, ದೇವದೂತರಿಂದಲೂ ಸಾಧ್ಯವಿಲ್ಲ, ಪ್ರಾಣಿಯಿಂದಲೂ ಸಾಧ್ಯವಿಲ್ಲ. ಹಾಗಾದರೆ ಬೇರೆ ಯಾರಿಂದ ಸಾಧ್ಯ ಎಂದರೆ ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತರಿಂದ ಮಾತ್ರ ಸಾಧ್ಯ. ಅದಕ್ಕೆ ದೇವರು ಯೇಸು ಕ್ರಿಸ್ತರನ್ನು ಭೂಲೋಕದಲ್ಲಿ ಕಳಿಸುವಾಗ ಎರಡನೇ ಆದಾಮನಾಗಿ ಕಳಿಸಿದರು. ಯಾಕೆ ಎರಡನೇ ಆದಾಮನಾಗಿ ದೇವರು ಕೊಟ್ಟರು? 2:9. ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು ಅಂದರೆ ಯೇಸು ಕ್ರಿಸ್ತರು ಪ್ರಭಾವವನ್ನು ಮಾನವವನ್ನು ಕಿರೀಟವಾಗಿ ಹೊಂದಿದವನು. ನಾವು ನೋಡುತ್ತೇವೆ ಆತನು ಮೃತಪಟ್ಟಿದ್ದರಿಂದಲೇ ಮಾನ ಪ್ರಭಾವವನ್ನು ಹೊಂದಿದರು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣ ಅನುಭವಿಸಬೇಕಾಯಿತು. ಯೇಸು ಕ್ರಿಸ್ತರು 30ನೇ ವಯಸ್ಸಿನಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡು ನಂತರ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಒಪ್ಪಿಸಿಕೊಡಬೇಕಾಯಿತು. ಯಾಕೆ 30ನೇ ವಯಸ್ಸಿನಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡರು ಅಂದರೆ ದೇವರು ಆದಾಮನನ್ನು ಸೃಷ್ಟಿ ಮಾಡುವಾಗ ಚಿಕ್ಕ ಮಗುವಾಗಿ ಸೃಷ್ಟಿ ಮಾಡಿಲ್ಲ.
ಆದಾಮನನ್ನು 30ನೇ ವರ್ಷದವನಾಗಿ ಸೃಷ್ಟಿ ಮಾಡಿದ್ದರು. ಆದ್ದರಿಂದ ಎರಡನೇ ಆದಾಮ ಅಷ್ಟೇ ವಯಸ್ಸು ಇರಬೇಕು. ಆದಾಮನಿಗೆ ಕೊಟ್ಟಂತ ದಂಡನೆ ಮರಣ ದಂಡನೆ. ಇನ್ನು ಅಣ್ಣನ್ನು ತಿಂದ ದಿನ ಸತ್ತೇ ಸಾಯ್ವಿ ಎಂದರು. ಹೊರತು ನೀನು ಸತ್ತೇ ಅಲ್ಲಿ ಹೋಗುತ್ತ್ಯಾ, ಇಲ್ಲಿ ಹೋಗುತ್ತ್ಯಾ, ನ್ಯಾಯ ತೀರ್ಪಿಗೆ ಗುರಿಯಾಗುತ್ತ್ಯಾ ಎಂದು ದೇವರು ಹೇಳಲಿಲ್ಲ. ಯೇಸು ಕ್ರಿಸ್ತರು ತನ್ನ ವಿಮೋಚನೆ ಕ್ರಯ ಧನವನ್ನು ಒಬ್ಬನೇ ಮನುಷ್ಯನಿಗೆ ಕೊಡುವುದಕ್ಕೆ ಸಾಧ್ಯವಾಯಿತು. ಆ ಒಬ್ಬ ಮನುಷ್ಯನು ಆದಾಮನು. ಯೇಸು ಕ್ರಿಸ್ತರು ಈಡು ಬಲಿ ಕೊಟ್ಟಿದ್ದರಿಂದ ಪ್ರತಿಫಲ ಏನು ಎಂದು ನೋಡೋಣ. 1 ಕೊರಿಂಥ 15:25 ಯಾವ ಪ್ರಕಾರ ಆದಾಮನಿಂದ ಎಲ್ಲರೂ ಸಾಯುವರಾದರೋ ಅದೇ ಪ್ರಕಾರ ಕ್ರಿಸ್ತನಲ್ಲಿ ಎಲ್ಲರೂ ಜೀವಿತರಾಗುವರು. ಹೇಗೆಂದರೆ 1 ಕೊರಿಂಥ 15:21 ಮನುಷ್ಯನ ಮೂಲಕ ಮರಣ ಉಂಟಾದ ಕಾರಣ ಮನುಷ್ಯನ ಮೂಲಕವೇ ಸತ್ತವರಿಗೆ ಪುನರುತ್ಥಾನ ಉಂಟಾಗುತ್ತದೆ. ಪುನರುತ್ಥಾನ ಎಂದರೆ ಅಪೋಸ್ತಲ ಕೃತ್ಯಗಳು 24:15 ಸತ್ತು ಹೋದ ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನ ಇದೆ. ಯೋಹಾನ 1:9 ಲೋಕದಲ್ಲಿ ಬರುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಬೆಳಕಿಸುವ ನಿಜವಾದ ಬೆಳಕು ಯೇಸು ಕ್ರಿಸ್ತರು. ಯೋಹಾನ 1:2 ನಮ್ಮ ಪಾಪಗಳಲ್ಲದೆ ಸಮಸ್ತ ಲೋಕದ ಪಾಪವನ್ನು ನಿವಾರಣೆ ಮಾಡಿದ್ದಾರೆ. 1 ತಿಮೋಥಿ 4:10 ಎಲ್ಲರಿಗೂ ರಕ್ಷಕ, ನಂಬಿದವರಿಗೆ ವಿಶೇಷ ರಕ್ಷಕ. ಯೋಹಾನ 5:28-29 ಸಮಾಧಿಯಲ್ಲಿ ಇರುವಂತ ಎಲ್ಲರೂ ಆತನ ಧ್ವನಿ ಕೇಳಿ ಹೊರಗೆ ಬರುತ್ತಾರೆ. ಒಳ್ಳೆಯದು ಮಾಡಿದವರು ಜೀವಕ್ಕೆ ಪುನರುತ್ಥಾನವಾಗುತ್ತಾರೆ, ಕೆಟ್ಟದನ್ನು ಮಾಡಿದವರು ತೀರ್ಪುಗಾಗಿ ಪುನರುತ್ಥಾನ ಆಗುತ್ತಾರೆ. ನ್ಯಾಯ ತೀರ್ಪು ಎಂದರೆ ಏನು ಎಂದು ಸತ್ಯವೇದದಲ್ಲಿ ನೋಡುವುದಾದರೆ ಅಪೋಸ್ತಲ ಕೃತ್ಯಗಳು 17:31 ಒಬ್ಬ ಮನುಷ್ಯನ ಮುಖಾಂತರ ನ್ಯಾಯ ತೀರ್ಪು ಮಾಡುವುದಕ್ಕೆ 1 ದಿವಸ ಗೊತ್ತು ಮಾಡಿದ್ದಾರೆ. 1 ದಿವಸ ಎಂದರೆ 2 ಪೇತ್ರ 3:8 ಸಾವಿರ ವರ್ಷದಲ್ಲಿ ನ್ಯಾಯವಾಗಿ ತೀರ್ಪು ಮಾಡುತ್ತಾರೆ. ನ್ಯಾಯವಾಗಿ ತೀರ್ಪು ಮಾಡುತ್ತಾರೆ ಎಂದರೆ ನಮ್ಮ ಎಲ್ಲರ ದಂಡನೆಯನ್ನು ಯೇಸು ಕ್ರಿಸ್ತರು ಅನುಭವಿಸಿದರು. ಯೆಶಾಯ 53:5 ನಮ್ಮ ದ್ರೋಹಗಳ ನಿಮಿತ್ತ ಆತನಿಗೆ ಗಾಯವಾಯಿತು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಕ್ರೈಸ್ತರು ಅನುಭವಿಸಿದರು. ಅವರ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಇದು ನ್ಯಾಯವಾಗಿ ಆಗಿರುವ ತೀರ್ಪು. ಲೋಕದಲ್ಲಿ ಇರುವಂತ ನಮ್ಮ ಎಲ್ಲರ ಪಾಪವನ್ನು ಯೇಸು ಕ್ರಿಸ್ತರು ಅನುಭವಿಸಿದ ಮೇಲೆ ಮತ್ತೆ ಅವರನ್ನು ಕರೆದು ತೀರ್ಪು ಮಾಡಿ ಅವರಿಗೆ ಶಿಕ್ಷೆ ಕೊಡುವುದು ನ್ಯಾಯನ? ಅದು ಖಂಡಿತವಾಗಿ ನ್ಯಾಯದ ತೀರ್ಪು ಅಲ್ಲ, ಅನ್ಯಾಯದ ತೀರ್ಪು. ಯೋಹಾನ 3:17 ದೇವರು ತನ್ನ ಒಬ್ಬನೇ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟಿದ್ದಾರೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ಯಾವಾಗ ರಕ್ಷಣೆ ಎಂದರೆ ಯೇಸು ಕ್ರಿಸ್ತರು 2ನೇ ಬರುವಿಕೆಯಲ್ಲಿ ಬಂದು ಭೂಲೋಕದಲ್ಲಿ 1,000 ವರ್ಷ ಆಳ್ವಿಕೆ ಮಾಡುತ್ತಾರೆ. ಆಳ್ವಿಕೆ ಮಾಡಬೇಕಾದರೆ ಅವರು ಮಾಡುವಂತ ಮೊದಲನೆಯ ಕೆಲಸ ಪ್ರಕಟಣೆ 20:1-3 ಪ್ರಪಂಚದ ದೇವರಾಗಿರುವ ಸೈತಾನನನ್ನು 1,000 ವರ್ಷ ಬಂಧನದಲ್ಲಿ ಇಡುತ್ತಾರೆ. ಇನ್ನೂ ಜನಗಳನ್ನು ಮಂಕುಗೊಳಿಸಬಾರದೆಂದು ಸೈತಾನನನ್ನು ಕ್ರೈಸ್ತರು ಆಳ್ವಿಕೆಯಲ್ಲಿ ಬಂಧನದಲ್ಲಿ ಇಡುತ್ತಾರೆ. 2 ಕೊರಿಂಥ 4:4 ನಂಬಿಕೆ ಇಲ್ಲದವರ ಕಣ್ಣುಗಳನ್ನು ಈ ಪ್ರಪಂಚದ ದೇವರು ಸೈತಾನನು ಮಂಕು ಮಾಡಿದ್ದಾನೆ. ಇನ್ನು ಮಂಕು ಮಾಡದ ರೀತಿಯಲ್ಲಿ ಬಂಧನದಲ್ಲಿ ಇಡುತ್ತಾರೆ. ಆಗ ಎಲ್ಲ ಜನರು ಸತ್ಯ ಕೇಳುತ್ತಾರೆ. ಆಗ ಯಾಕೆ ಕೇಳುತ್ತಾರೆ ಎಂದರೆ ಈ ಪ್ರಪಂಚದ ದೇವರು ಎಲ್ಲರ ಕಣ್ಣುಗಳನ್ನು ಮಂಕು ಮಾಡಿದ್ದಾನೆ. ಅದಕ್ಕೆ ಎಷ್ಟೋ ಜನರಿಗೆ ಹೋಗಿ ಸುವಾರ್ತೆ ಹೇಳಿದರೆ ಸತ್ಯ ಕೇಳುವುದಕ್ಕೆ ಸಾಧ್ಯವಿಲ್ಲ. ಕ್ರಿಸ್ತರ ರಾಜ್ಯದಲ್ಲಿ ಸೈತಾನನನ್ನು ಕಟ್ಟು ಹಾಕುತ್ತಾರೆ. ಆಗ ಎಲ್ಲರೂ ಸತ್ಯದ ಜ್ಞಾನಕ್ಕೆ ಬಂದೇ ಬರುತ್ತಾರೆ. ಯೆಶಾಯ 29:18 ಆ ದಿನಗಳಲ್ಲಿ ಕಿವುಡರು, ಕುರುಡರು ಎಲ್ಲರೂ ಸತ್ಯ ಕೇಳುವರು. 1 ತಿಮೋಥಿ 2:3-6 ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ ಯೇಸು ಕ್ರಿಸ್ತರು. ಅದಕ್ಕೆ ಯೇಸು ಕ್ರಿಸ್ತರು ಹೇಳಿದ್ದು, ನನ್ನ ನಾಮದಲ್ಲಿ ಏನಾದರೂ ಬೇಡಿಕೊಳ್ಳಿರಿ, ತಂದೆ ದೇವರು ಕೊಡುತ್ತಾರೆ ಎಂದು ಹೇಳಿದ್ದರು. ಆಕಾಶದ ಕೆಳಗೆ ರಕ್ಷಣೆ ಕೊಡುವಂತ ಒಂದೇ ಒಂದು ನಾಮ ಯೇಸು ಕ್ರಿಸ್ತರ ನಾಮ. ಮೊದಲು ರಕ್ಷಣೆ ಹೊಂದಿ ನಂತರ ಸತ್ಯದ ಜ್ಞಾನ ಹೊಂದಬೇಕು. ಇದು ದೇವರ ಚಿತ್ತ. ಯಾಕೆಂದರೆ ಎಲ್ಲ ಮನುಷ್ಯರು ಮರಣದಲ್ಲಿ ನಾಶವಾಗುತ್ತಿದ್ದಾರೆ. ಅದಕ್ಕೆ ಎಲ್ಲ ಮನುಷ್ಯರನ್ನು ಮೊದಲು ಮರಣದಿಂದ ರಕ್ಷಿಸಬೇಕು. ಹೇಗೆಂದರೆ ಪುನರುತ್ಥಾನ ಹೊಂದಿ ಮತ್ತೆ ಇದೇ ಭೂಮಿಗೆ ಬಂದು ರಕ್ಷಿಸಬೇಕು. ಇದಾದ ಮೇಲೆ ಸತ್ಯದ ಜ್ಞಾನವನ್ನು ಹೊಂದಬೇಕು.
ಸತ್ಯದ ಜ್ಞಾನವನ್ನು ಕೊಡುವುದಕ್ಕೆ ಯೇಸು ಕ್ರಿಸ್ತರು ಎರಡನೇ ಬರುವಿಕೆಯಲ್ಲಿ 1000 ವರ್ಷ ಭೂಲೋಕದಲ್ಲಿ ಆಳ್ವಿಕೆ ಮಾಡುತ್ತಾರೆ. ಅದಕ್ಕೆ ಯೇಸು ಕ್ರಿಸ್ತರು ಒಂದು ಪ್ರಾರ್ಥನೆಯನ್ನು ಹೇಳಿಕೊಟ್ಟರು. ಮತ್ತಾಯ 6:9-10. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ. ಈ ರಾಜ್ಯವು ಸ್ಥಾಪನೆ ಮಾಡುವುದಕ್ಕೆ ಯೇಸು ಕ್ರಿಸ್ತರು ಈ ಎರಡನೇ ಬರುವಿಕೆಯಲ್ಲಿ ಬರುವುದು. ಆಗ ಇಡೀ ಲೋಕಕ್ಕೆ ರಕ್ಷಣೆ ಸಿಗುತ್ತದೆ. ಸತ್ತವರು ಎದ್ದು ಬರುತ್ತಾರೆ, ಸೈತಾನನು ಕಟ್ಟುಹಾಕಿ ಎಲ್ಲರಿಗೂ ಸತ್ಯ ತಿಳಿಸುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.